ಅವ್ರಿಗೆ ಸಡನ್ ಆಗಿ ವಾಯ್ಸ್ ಚೇಂಜ್ ಆಯ್ತು ಅಂತ ಬಂದ್ರು. ಅದರ್ವೈಸ್ ಡೈರೆಕ್ಟ್ಲಿ ಲಿಂಕ್ ಹ್ಯಾಬಿಟ್ಸ್ ಇರೋರಿಗೆ ಜಾಸ್ತಿ ಬರುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಉಪ್ಪಳ ಅಂತ, ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆ್ಯಂಡ್ ಡೈರೆಕ್ಟರ್ ಆಫ್ ದಿ ಟ್ರಸ್ಟ್ ಇನ್ ಹಾಸ್ಪಿಟಲ್ ಆ್ಯಂಡ್ ನಾರ್ತ್ ಬೆಂಗಳೂರ್ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಈಗ ಬಾಯಿ ಕ್ಯಾನ್ಸರ್ ಏನಿರಲ್ಲ, ಸೊ ಅತಿಯಾಗಿ ಪಾದಫಲ ಅದೆಲ್ಲ ಬಿಟ್ಟಿರ್ತಾರಲ್ಲ ಅಂಥವ್ರೆಲ್ಲ ಹೆಚ್ಚು ಹೇಳಿ. ಹೌದು, ಮೋಸ್ಟ್ಲಿ ನಾನು ಈಗ ಕೆಲವು ಕ್ಯಾನ್ಸರ್ಸ್ಗಳಿಗೆ ನಾವು ನೋಡ್ತಾ ಇರ್ತೀವಲ್ಲ ಪೇಷಂಟ್ಸ್ಗೆ, ಫಸ್ಟ್ ಕ್ವಶನ್ಗಳು, ಸರ್ ನಮ್ಗೆ ಯಾಕೆ ಕ್ಯಾನ್ಸರ್ ಬಂತು? 72 ವರ್ಷ ಮೊನ್ನೆ ಒಬ್ಬರು ಬಂದಿದ್ರು, ಅವರು ಲಿಂಗಾಯತರು, ನಾನ್ ವೆಜಿಟೇರಿಯನ್ ತಿನ್ನಲ್ಲ, ವೆಜಿಟೇರಿಯನ್ನು ಟೀ ಟೋಟ್ಲರು, ದಿನ 1 ಅವರ್ ವಾಕಿಂಗ್ ಮಾಡ್ತಾರೆ, ಆಮೇಲೆ ಒಂದು ಸ್ಮೋಕಿಂಗ್ ಇಲ್ಲ, ಆಲ್ಕೋಹಾಲ್ ಇಲ್ಲ, ಆಮೇಲೆ ವಿಲೇಜ್ ಸೈಡ್ ಇರ್ತಾರೆ, ಪಾಪ್ಯುಲೇಷನ್ ಇಲ್ಲ ಅಂತ. ಅವ್ರಿಗೆ ಸಡನ್ನಾಗಿ ವಾಯ್ಸ್ ಚೇಂಜ್ ಆಯಿತು ಅಂತ ಬಂದರು. ವಾಯ್ಸ್ ಚೇಂಜ್ ಅಂತ ನೋಡಿದೆ, ಮತ್ತೆ ಎಲ್ಲ ಚೆಕಪ್ ಮಾಡಿದ್ಮೇಲೆ ಅವ್ರಿಗೆ ಗಂಟಲಿನ ಕ್ಯಾನ್ಸರ್ ಬಂತು ಅವ್ರಿಗೆ. ಅವ್ರು ಫಸ್ಟ್ ಕ್ವೆಶನ್, ಸರ್ ನಾನು 72 ವರ್ಷ ನನಗೆ ನಾನು ಏನೂ ಹ್ಯಾಬಿಟ್ ಮಾಡಿ ನನಗೆ ಯಾಕೆ ಕ್ಯಾನ್ಸರ್ ಬಂತು ಅಂತ. ಸೊ ಬೇಸಿಕಲಿ ಕ್ಯಾನ್ಸರ್ ಅನ್ನೋದನ್ನ ಹೇಳಿದ್ರೆ ಮೊದಲು ಜೆನೆಟಿಕ್ಸ್ ಹೆಂಗಿದೆ ನಮ್ಮ ಬಾಡಿದು, ಅಂದರೆ ಹೆರಿಡಿಟ್ರಿ ಅಂತ ಹೇಳ್ತಿಲ್ಲ, ಎಷ್ಟು ಸ್ಟೇಬಲ್ ಇನ್ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ವಿತ್ ಏಜ್ ಆದಂಗೆಲ್ಲ ಮ್ಯೂಟೇಷನ್ ಆಗೋ ಚಾನ್ಸ್ ಇದೆ. ಸೊ ಯಾರಿಗಾದರೂ ಬರ್ಬೋದು ಹ್ಯಾಬಿಟ್ಸ್ ಇರಲಿ, ಬಟ್ ಏನಂದರೆ ಹ್ಯಾಬಿಟ್ಸ್ ಇರೋರಿಗೆ ಜಾಸ್ತಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಲಂಗ್ ಕ್ಯಾನ್ಸರ್ ಇದೆ. ಈಗ ಒಂದು 1000 ಜನ ನಾರ್ಮಲ್ ನಾನ್ ಸ್ಮೋಕಿಂಗ್ ತೊಗೊಂಡ್ರೆ ಇಬ್ಬರಿಗೆ ಅಥವಾ ಒಬ್ಬರಿಗೆ ಬರುತ್ತೆ ಕ್ಯಾನ್ಸರ್, ಅದೇ 1000 ಸ್ಮೋಕರ್ಸ್ ತೊಗೊಂಡ್ರೆ ಒಂದು 20 ಜನಕ್ಕೆ ಬರುತ್ತೆ. ಸೊ ಎಲ್ಲ ಸ್ಮೋಕರ್ಸ್ ಬರ್ತಿದ್ದಿಲ್ಲ, ಬಟ್ ಅವರಲ್ಲಿ ರಿಸ್ಕ್ ಜಾಸ್ತಿ. ಅದಕ್ಕಾಗಿ ನಾವು ಅವಾಯ್ಡ್ ಮಾಡಬೇಕು. ಈಗ ನೀವು ಕೇಳಿದ್ರಲ್ಲ ಟೊಬ್ಯಾಕೋ ಚೀವ್ ಮಾಡಿದ್ರೆ ಮಾತ್ರ ಬರುತ್ತೆ ಅಂತ, ಬಟ್ ಇದು ಓರಲ್ ಕ್ಯಾನ್ಸರ್ ಒಂದು ಪಿಕ್ಯುಲಾರಿಟಿ ನಾನು ನೋಡಿದ್ದೀನಿ, 95% ವಿತೌಟ್ ಹಿಸ್ಟ್ರಿ ನಾನು ಕಮ್ಮಿ ನೋಡಿರೋದು. ಯಾವಾಗೋ ನಮ್ಮ ಪ್ರಾಕ್ಟೀಸಲ್ಲಿ ಒಂದು 2-3 ಪೇಷೆಂಟ್ನ ಟೊಬ್ಯಾಕೋ ತಿನ್ನಲಾರ್ದೆ, ಸ್ಮೋಕಿಂಗ್ ಇಲ್ಲಾರ್ದಂಗೆ, ಹ್ಯಾಬಿಟ್ ಇಲ್ಲಾರ್ದಂಗೆ ನೋಡಿದ್ದು. ಅದರ್ವೈಸ್ ಡೈರೆಕ್ಟ್ಲಿ ಲಿಂಕ್ ಇಡೋದು, ಯಾರು ಒಂದು 10 ವರ್ಷ ಕ್ಯಾನ್ಸರ್ ಬಂದಿರ್ತಾರೆ ಅಂದರೆ ಅವ್ರಿಗೆ ಟೊಬ್ಯಾಕೋ ಇಷ್ಟು ಇದ್ದಿರಿ, ಪ್ರೆಸೆಂಟ್ ಅಥವಾ ಪಾಸ್ಟ್. ಈಗ ಒಂದು 10 ವರ್ಷ ಬ್ಯಾಕ್ ಬಿಟ್ಟಿರ್ಬೋದು, ಒಂದು 10 ವರ್ಷ ಆದರೂ ಆಗೋ ಚಾನ್ಸಸ್ ಇರುತ್ತೆ.